ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ
ಆತನೇನು ಬಲಕ್ಕೆ ನನಗೆಲ್ಲಿ ಎಂದು ಹೆದರಿಕೆ. ಈ ಕಾರಣ ಹರ್ಷದಿಂದಿದೆ ಎನ್ನ ಮನ, ಹಾಗೂ ಆನಂದದಿದೆ ಎನ್ನ ಮನ, ಸುರಕ್ಷಿತವಿದೆ ಕಾಯ. ಶ್ಲೋಕ. ನೀನು ದೇವ ರಕ್ಷಣೆಯನ್ನು ನಾನಿನಗೆ ಶರಣಾಗತನು. ಏಕೆಣೆ ದುಡುವುದಿಲ್ಲ ನೀನು ಎನ್ನನ್ನು ಅಧೋಲೋಕಕ್ಕೆ, ಬಿಟ್ಟುಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ತೋರ್ಪಡಿಸಿರುವೆ ಎನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು, ನಿನ್ನ ಬಲವೇ ನೀಡುವುದು ನಿತ್ಯ ಭಾಗ್ಯವನ್ನು. ಶ್ಲೋಕ. ನೀನು ದೇವ ರಕ್ಷಣೆಯನ್ನು ನಾನಿನಗೆ ಶರಣಾಗತನು.
ಒಬ್ಬ ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ಎದ್ದೇಳುವಾಗ ಯಾರು ಮಾಡಲಿಲ್ಲ, ಅವರಿಗೆ ಯಾವ ಸಾಕ್ಷಿಗಳು ಇರಲಿಲ್ಲ. ಆದರೆ ಮೂರು ಕಾರ್ಯಗಳನ್ನು ನಾವು ನೋಡಿದರೆ ನಿಜವಾಗಿಯೂ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬ ಸತ್ಯವನ್ನು ನಮ್ಮ ಮನಸ್ಸಿಗೆ ನಾವು ತರಬಹುದು. ಮೊತ್ತ ಮೊದಲು ಆ ಮಹಿಳೆಯರು ಭಯದಿಂದ ಆದರೂ ಸಂತೋಷದಿಂದ ಪ್ರಭು ಯೇಸು ಕ್ರಿಸ್ತರನ್ನು ಸಮಾಧಿ ಮಾಡಿದ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಶರೀರ ಇರಲಿಲ್ಲ. ಈ ಸಮಾಧಿ ಹೊಸ ಸಮಾಧಿ. ಇಷ್ಟು ತನಕ ಯಾರೂ ಆ ಸಮಾಧಿಯಲ್ಲಿ ಸಮಾಧಿ ಮಾಡಲಿಲ್ಲ. ಆದ್ದರಿಂದ ಬೇರೆ ಶರೀರಗಳು ಅಲ್ಲಿತ್ತು, ಅದರಲ್ಲಿ ಒಬ್ಬರು ಎಂದು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹೊಸ ಸಮಾಧಿ, ಹೊಸದಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಅವರು ಈ ಸಮಾಧಿಯಲ್ಲಿ ಸ್ಥಾಪಿಸಿದರು. ಆದ್ದರಿಂದ ಮೊತ್ತ ಮೊದಲು ನಾವು ನೋಡಬಹುದು ಪ್ರಭು ಯೇಸು ಕ್ರಿಸ್ತರು ಸಮಾಧಿಯಿಂದ ಎದ್ದು ಪುನರುತ್ಥಾನರಾಗಿದ್ದಾರೆ. ಎರಡನೇದಾಗಿ ಮಹಿಳೆಯರು ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಪ್ರತ್ಯಕ್ಷರಾಗಿ ಭಯಪಡಬೇಡಿ, ನೀವು ಸಂತೋಷ ಪಡಬೇಕು ಎಂದು ಹೇಳಿ ಅವರಿಗೆ ಒಂದು ಹೊಸ ಕಟ್ಟಲೆಯನ್ನು ಅವರಿಗೆ ಕೊಟ್ಟರು. ನೀವು ಹೋಗಿ ನಿಮ್ಮ ಸಹೋದರ ಸಹೋದರಿಗೆ ಈ ಸುವಾರ್ತೆಯನ್ನು ತಿಳಿಸು, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ. ಅವರು ಓದ್ತಾ ಇರುವಾಗ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಪ್ರತ್ಯಕ್ಷರಾಗಿ ಇನ್ನೂ ಅವರಿಗೆ ಧೈರ್ಯವನ್ನು ಕೊಟ್ಟರು. ಮೂರನೇದಾಗಿ ಪ್ರಭು ಯೇಸು ಕ್ರಿಸ್ತರ ಶಿಷ್ಯರಲ್ಲಿ ಉಂಟಾದ ಒಂದು ಬದಲಾವಣೆ. ಪವಿತ್ರ ಶುಕ್ರವಾರ ದಿವಸ ಶಿಲುಬೆ ಮೇಲೆ ಪ್ರಭು ಯೇಸು ಕ್ರಿಸ್ತರನ್ನು ಅವರು ಏರಿಸಿ ಅವರ ಪ್ರಾಣವನ್ನು ನೀಗಿದ ಸಮಯದಲ್ಲಿ ಎಲ್ಲರಿಗೂ ಭಯವಾಯಿತು. ಅವರ ಶಿಷ್ಯರು ಕೆಲವರು ಓಡಿಯೋದರು, ಪಕ್ಕದಲ್ಲಿ ಸಂದ ಯುವಾನನು ಮಾತ್ರ ಪ್ರಭು ಯೇಸು ಕ್ರಿಸ್ತರ ತಾಯಿಯ ಜೊತೆಯಲ್ಲಿದ್ದರು. ಆದರೆ ಪುನರುತ್ಥಾನ ಆದ ಅನಂತರ ಈ ಭಯದಿಂದ ಹೊರಗೆ ಬರಲಿಕ್ಕೆ ಇದರಿಂದ ಆ ಶಿಷ್ಯರಲ್ಲಿ ಉಂಟಾದ ಒಂದು ವ್ಯತ್ಯಾಸ, ಒಂದು ಪರಿಣಾಮ. ಅವರು ಹೊರಗೆ ಬಂದು ಬಹಿರಂಗವಾಗಿ ಇವರೇ ನಿಜವಾದ ದೇವರು, ಇವರು ಮರಣವನ್ನು ಜಯಿಸಿ ಪುನರುತ್ಥಾನರಾಗಿದ್ದಾರೆ ಎಂಬ ಸತ್ಯವನ್ನು ಸಾರಲಿಕ್ಕೆ ಆರಂಭಿಸಿದರು. ಯಾರಿಗೂ ನಮ್ಮಲ್ಲಿಗೆ ಆಗುವುದಿಲ್ಲ, ಅಷ್ಟು ತನಕ ಭಯದಿಂದ ಅವರು ಹೊರಗೆ ಬರಲಿಕ್ಕೆ ಅಂಜಿದರು. ಆದರೆ ಪ್ರಭು ಯೇಸು ಕ್ರಿಸ್ತರ ಆ ಪುನರುತ್ಥಾನದ ಪ್ರಭಾವವನ್ನು ಅವರನ್ನು ಸ್ಪರ್ಶಿಸಿದ ಕೂಡಲೇ ಅವರು ಎಲ್ಲರ ಮುಂದೆ ಈ ಸತ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಆರಂಭಿಸಿದರು. ಇವತ್ತು ಇಡೀ ಜಗತ್ತಿಗೆ ಈ ಸಂದೇಶವನ್ನು ಸಾರಲಿಗೆ ಅವರು ಹೊರಟರು. ಹೌದು ಪ್ರಿಯ ಸಹೋದರ ಸಹೋದರಿಗೆ, ಪುನರುತ್ಥಾನ
ಮೊತ್ತ ಮೊದಲು ನಾವು ಈ ಇತಿಹಾಸದಲ್ಲಿ ನೋಡುವ ಒಂದು ಘಟನೆ. ಪ್ರಭು ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟರು. ಅನಂತರ ಅವರು ಹೇಳಿದಂತೆ ಮೂರನೇ ದಿವಸ ಪುನರುತ್ಥಾನವಾಗಿದ್ದಾರೆ. ಸಂತ ಪೌಲರು ಹೇಳುವಂತೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ಆಗದೇ ಇದ್ದರೆ ನಮ್ಮ ವಿಶ್ವಾಸ ಆಗಿಲ್ಲ. ಆದ್ದರಿಂದ ನಮ್ಮ ಕ್ರಿಸ್ತೀಯ ಧರ್ಮದಲ್ಲಿ ಈ ಪುನರುತ್ಥಾನ ಎಲ್ಲಕ್ಕಿಂತಲೂ ಮೂಲ ಕಾರಣ ಎಂದು ಹೇಳಬೇಕು ನಮ್ಮ ವಿಶ್ವಾಸಕ್ಕೆ. ಈ ಪುನರುತ್ಥಾನದಿಂದ ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ಅವರು ನಮಗೆ ನೀಡಿರುವ ಪ್ರತಿಯೊಂದು ಕಾರ್ಯಗಳಿಗೆ ಬೇಕಾದ ಆ ಹೊಸ ಬೆಳಕು ಹೊಸ ಜೀವ ಅವರು ನಮಗೆ ನೀಡುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಇವತ್ತು ಕೊರೋನಾ ವೈರಸ್ಸಿಂದ ನಮಗೆ ತುಂಬ ಭಯವಾಗುತ್ತದೆ, ಎಲ್ಲ ಕಡೆ ಹರಡುತ್ತಾ ಇದೆ. ಆದರೆ ನಾವು ದೇವರಲ್ಲಿ ನಮ್ಮ ಭರವಸೆ ನೀಡಬೇಕು. ಅವರು ಹೇಳಿದ್ದಾರೆ, ಭಯಪಡಬೇಡಿ, ನಾನು ನಿಮ್ಮೊಡನೆ ಇದ್ದೇನೆ. ಹಳೆಯೊಡಂಬಡಿಕೆಯಲ್ಲಿ ಕಷ್ಟಗಳ ಸಂಘರ್ಷಗಳು ಬರುವ ಸಮಯದಲ್ಲಿ ಮೋಸೆಸ್, ಎಬ್ರಾಹಿಂ ಮತ್ತು ಬೇರೆ ಪ್ರವಾದಿಗಳು ದೇವರಲ್ಲಿ ಮೊರೆಯಿಟ್ಟರು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿಕೊಟ್ಟೆವೆಂದು ನಾವು ನೋಡುತ್ತೇವೆ. ಆದ್ದರಿಂದ ನಾವು ಕೂಡ ಈಗ ದೇವರಲ್ಲಿ ನಾವು ಮೊರೆಯಿಡಬೇಕು. ಅವರು ನಮ್ಮನ್ನು ಕೈ ಬಿಡುವುದಿಲ್ಲ. ಅವರು ಮಾಡಿರುವ ಅವರ ಆ ಕವನೆಂಟ್ ಶಾಶ್ವತವಾಗಿ ಉಳಿಸಿಕೊಂಡು ಹೋಗಲಿಕ್ಕೆ ಅವರು ಪ್ರಯತ್ನಗೊಳ್ಳುತ್ತಾರೆ. ಆದ್ದರಿಂದ ಪ್ರತಿದಿನವೂ ದೇವರಿಗೆ ಕಾಪಾಡಿ, ದೇವರೇ ನಮ್ಮನ್ನು ಕಾಪಾಡಿ, ನಾವು ಪಾಪಗಳನ್ನು ಮಾಡಿರಬಹುದು, ನಿಮ್ಮ ಕಟ್ಟಲೆಗಳನ್ನು ಅನುಸರಿಸದೆ ದೂರ ದೂರವಾಗಿ ನಾವು ಜೀವಿಸಿರಬಹುದು. ಇವತ್ತು ನಾವು ನಿಮ್ಮ ಕೃಪಾ ಕಟಾಕ್ಷವನ್ನು ಕೇಳುತ್ತೇವೆ. ಹೀಗೆ ಪ್ರತಿದಿನವೂ ದೇವರಲ್ಲಿ ನಾವು ಮೊರೆಯಿಡೋಣ. ಅವರಲ್ಲಿರುವ ವಿಶ್ವಾಸವನ್ನು ಭರವಸೆಯನ್ನು ನಾವು ಕೈಬಿಡಲಿ. ಅವರೇ ನಮ್ಮ ದೇವರು, ಅವರೇ ನಮಗೆ ಹೊಸ ಜೀವವನ್ನು ಕೊಟ್ಟಿರುವವರು. ಆದ್ದರಿಂದ ಈ ಪುನರುತ್ಥಾನದ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ಟಿರುವ ಆ ಹೊಸ ಜೀವನ ಹೊಸ ಬೆಳಕು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿ ಆ ಹೊಸ ಬೆಳಕಿನಿಂದ ಜೀವಿಸಲಿಕ್ಕೆ ನಾವು ಪ್ರಯತ್ನಪಡೋಣ. ಈಗ ಅನೇಕರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಕಾಯಿಲೆಯಲ್ಲಿ ನರಳುವುದು ಮಾತ್ರವಲ್ಲ ಊಟ ಇಲ್ಲದೆ, ಇರಲಿಕ್ಕೆ ಜಾಗ ಇಲ್ಲದೆ ಅನೇಕ ರೀತಿಯಲ್ಲಿ ಕಷ್ಟ ಸಂಘರ್ಷಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಇಡೀ ನಮ್ಮ ಧರ್ಮಸಭೆಯ ಇತಿಹಾಸದಲ್ಲಿ ಸಂಸ್ಕಾರಗಳು ಕೊಡದೆ ದೇವಸ್ಥಾನಗಳನ್ನು ಬಾಗಿಲನ್ನು ಮುಚ್ಚಿರುವುದು ಮೊತ್ತ ಮೊದಲು ಎಂದು ನಾವು ಹೇಳಬೇಕು. ಆದ್ದರಿಂದ ದೇವರು ನಮಗೆ ನೀಡಿರುವ ಸಂಸ್ಕಾರಗಳ ಮೂಲಕ ನಮ್ಮ ಜೀವನ ಭಾಗವಹಿಸಲಿ, ನಾವು ಇನ್ನೂ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಬೇಕಾದ
ಸಹಾಯವನ್ನು ಅವನಿಂದ ನಾವು ಕೇಳಿಕೊಂಡು ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ
ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ನಿಶ್ಚಯ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ ಸ್ಮರಣೆಯನ್ನು ಆಚರಿಸುವ ಜೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಾಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಳಗೆ ಮುನ್ನಡೆಸಲು ಪ್ರಭು ಒಂದು ತಾಣದ ನಿರೀಕ್ಷೆಯನ್ನು ವಿಸಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೇಹದಲ್ಲಿ ಮುದುರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮೂಹದ ಕಪಿಗೆ ಬರಮಾಡಿ, ನಮ್ಮ ಮೇಲೂ ದಯ ತೋರಿರಿ. ದೇವಮಾದಿ ಪೂಜಕ ನ್ಯಾಮನೆಯವರೊಂದಿಗೂ, ಆಕೆಯ ಪತಿ ಸಂದ ಯೋಸಕರೊಂದಿಗೂ, ಪುನೀತ ಪ್ರೇಷನೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂದರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮದೇ ಅಂತರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತ ಆರೋಗ್ಯವನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತವೆ, ನಿಮ್ಮ ಪ್ರೇಯಸ್ಸರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಯುಗ ಯುಗಾದಿಗೆ ಜೀವಿಸಿಯಾದರೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ.
ನಮಗೆ ದಯಪಾಲಿಸಿರಿ. ಸಂತ ಮರಿಯ ಧರ್ಮಸಭೆಯ ತಾಯಿ ಮತ್ತು ಯೇಸು ಪ್ರಭುವಿನ ಪ್ರಥಮ ಜೀವಂತ ಪರಮ ಪ್ರಸಾದ ಸಂಪುಟವೇ, ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ಯೋಗ್ಯವಾಗಿ ಕಾಪಾಡಿಕೊಳ್ಳಲು ನಮಗೆ ನೆರವಾಗಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾ ಕೃಪಾ ಪ್ರಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಇದರಿಗೂ ಸುಖಲಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆದ್ದರಿಂದ ಹಾಗೆ ಈಗಲೇ ಯಾವಾಗಲೂ ಕೈಕಾಂತರಕ್ಕೂ ಆಮೆನ್. ರಾತ್ರಿ ಸೋಣ ಪ್ರಭು ನಾವು ಸ್ವೀಕರಿಸಿದ ಈ ಪಾಸ್ಕರ ಸಂಸ್ಕಾರವು ನಮ್ಮ ಮನೆಗಳಲ್ಲಿ ಒಕ್ಕೇ ಹರಿಯಲಿ. ನಿತ್ಯ ರಕ್ಷಣಾ ಮಾರ್ಗದಲ್ಲಿ ನೀವು ಮುನ್ನಡೆಸಿದ ನಿಮ್ಮ ಭಕ್ತರು ನಿಮ್ಮ ವರದಾನಗಳಿಗೆ ಯೋಗ್ಯರಾಗಿ ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುವಂತೆ. ಪಿತಾ ಸುತ ಮತ್ತು ಪವಿತ್ರಾತ್ಮನು